ಸ್ನೇಹಿತರೆ ನಮಸ್ಕಾರ. ಆಲ್ ಇಂಡಿಯಾ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನ, ಈ ಹೆಸರನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನ ಕಣ್ಣು ಕೆಂಪಾಗುತ್ತೆ. ಸ್ವಾತಂತ್ರ್ಯದ ನಂತರ ನಮ್ಮ ದೇಶ ಇಬ್ಭಾಗವಾದ ಮೇಲೆ ಪಾಕಿಸ್ತಾನ ಹುಟ್ಟಿಕೊಂಡಿತು. ಪಾಕಿಸ್ತಾನ ಎಂಬ ದೇಶ ಹುಟ್ಟಿಕೊಂಡ ದಿನದಿಂದ ಭಾರತದ ಜೊತೆಗೆ ಒಂದು ದಿನವೂ ಪ್ರೇಮದಿಂದ ನಡೆದುಕೊಂಡಿಲ್ಲ. ಯಾವತ್ತೂ ಅದು ಸಹೋದರ ದೇಶ ಆಗಲೇ ಇಲ್ಲ. ದೇಶ ಇಬ್ಭಾಗವಾಗಿ ಹಲವು ದಶಕಗಳು ಕಳೆದರೂ ಪ್ರತಿದಿನ ಪಾಕಿಸ್ತಾನ ಭಾರತದ ಜೊತೆ ಒಂದಿಲ್ಲ ಒಂದು ಖ್ಯಾತಿಯನ್ನು ತೆಗೆದಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯನಿಗೆ ಪಾಕಿಸ್ತಾನ ಅಂದರೆ ಕೆಂಡದಂಥ ಕೋಪ. ಪಾಕ್ ಇಂಡಿಯಾದ ನಡುವೆ ಯಾವುದೇ ಕ್ರೀಡೆ ನಡೆದರೂ ಅದು ಕ್ರೀಡಾಂಗಣ ಆಗಿರೋದಿಲ್ಲ, ಅದೊಂಥರ ರಣಾಂಗಣ ಆಗಿರುತ್ತೆ. ಕೆಲವು ವರ್ಷಗಳಿಂದ ಪಾಕ್ ಜೊತೆಗೆ ಸ್ಥಗಿತಗೊಂಡಿದ್ದ ಕ್ರೀಡಾ ಸಂಬಂಧ ಮತ್ತೆ ಆರಂಭವಾಗಿದೆ. ಮತ್ತೆ ಅದು ಯಾವಾಗ ಕಿತ್ಕೊಂಡು ಹೋಗುತ್ತೋ ಅನ್ನೋದು ಗೊತ್ತಿಲ್ಲ. ಪಾಕ್ ಮತ್ತು ಭಾರತದ ಒಂದಿಷ್ಟು ವಿಚಾರಗಳನ್ನು ನಿಮಗೆ ಹೇಳುತ್ತಾ, 1965 ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದ ಯುದ್ಧದ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅದು 1965. ಭಾರತ ಪಾಕಿಸ್ತಾನ ಯುದ್ಧವು ಉತ್ತುಂಗದ ಸ್ಥಿತಿಯಲ್ಲಿತ್ತು. ಆ ಯುದ್ಧದ ನೇತೃತ್ವ ವಹಿಸಿದ್ದವರು ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಸಾಹಸಕ್ಕೆ ಹೆಸರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು. ಈ ಯುದ್ಧದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಒಬ್ಬನೇ ಮಗ ನಂದ ಕಾರ್ಯಪ್ಪ ಪಾಕ್ ಸೇನೆಯ ಕೈಗೆ ಸಿಕ್ಕಿಬೀಳುತ್ತಾರೆ. ಆಗ ಪಾಕಿಸ್ತಾನ ಸೇನೆಯ ದಂಡನಾಯಕ ಕಾರ್ಯಪ್ಪ ಅವರನ್ನು ಸಂಪರ್ಕಿಸಿ ನಿಮ್ಮ ಮಗನನ್ನು ಬಿಡುತ್ತೇವೆ ಅನ್ನುತ್ತಾರೆ. ಆಗ ಕಾರ್ಯಪ್ಪ ಅವರು ಕೊಟ್ಟಿದ್ದ ಉತ್ತರ ಕೇಳಿ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಕಿಚ್ಚು ಮೂಡಿಸಿತ್ತು. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ಪಾಕಿಸ್ತಾನವನ್ನು ನುಚ್ಚು ನೂರು ಮಾಡಬೇಕೆಂಬ ಆಕ್ರೋಶ ಹುಟ್ಟಿತ್ತು. 1965 ಭಾರತ ಪಾಕಿಸ್ತಾನ ಯುದ್ಧವು ಶಿಖರ ಸ್ಥಿತಿಯಲ್ಲಿತ್ತು. ಆಗ ಒಂದು ಭಾರತದ ಯುದ್ಧ ವಿಮಾನವನ್ನು ಪಾಕ್ ಸೈನಿಕರು ಪಾಕಿಸ್ತಾನದಲ್ಲಿ ಹೊಡೆದು ಉರುಳಿಸಿದ್ರು. ಅದರ ಪೈಲಟ್ ಆಗಿದ್ದವರು ಪೈಯಿಂಗ್ ಆಫೀಸರ್ ನಂದ ಕಾರ್ಯಪ್ಪ. ಅವರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಏಕಮಾತ್ರ ಪುತ್ರರಾಗಿದ್ದರು. ಅವರನ್ನು ಪಾಕ್ ಸೈನಿಕರು ಯುದ್ಧ ಕೈದಿಯಾಗಿ ಸೆರೆ ಹಿಡಿದ್ರು. ಈ ಸುದ್ದಿಯು ಪಾಕಿಸ್ತಾನ ಫೀಲ್ಡ್ ಮಾರ್ಷಲ್ ಅಯ್ಯೂಬ್ ಖಾನರಿಗೆ ತಿಳಿಯಿತು. ಅವರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಕಾರ್ಯಪ್ಪನವರ ಅಧೀನ ಸೈನ್ಯದಲ್ಲಿ ಕೆಲಸ ಮಾಡಿದ್ರು. ಆ ಕಾರಣದಿಂದ ಅಯ್ಯೂಬ್ ಖಾನರಿಗೆ ಕಾರ್ಯಪ್ಪ ಅವರ ಬಗ್ಗೆ ಅಪಾರ ಗೌರವ ಇತ್ತು. ಆದ್ದರಿಂದ ಪಾಕಿಸ್ತಾನ ಫೀಲ್ಡ್ ಮಾರ್ಷಲ್ ಅಯ್ಯೂಬ್ ಖಾನ್ ಪಾಕ್ ರೇಡಿಯೋದ ಮೂಲಕ ಜನರಲ್ ಕಾರ್ಯಪ್ಪ ಅವರನ್ನು ಸಂಪರ್ಕ ಮಾಡಿ, ನಿಮ್ಮ ಮಗ ನಮ್ಮ ಯುದ್ಧ ಕೈದಿಯಾಗಿ ನಮ್ಮ ಜೊತೆ ಸುರಕ್ಷಿತವಾಗಿ ಇದ್ದಾರೆ, ನಾವು ನಿಮ್ಮ ಮಗನನ್ನು ಬಿಡುಗಡೆ ಮಾಡಿ ಭಾರತಕ್ಕೆ ಕಳಿಸಿಕೊಡುತ್ತೇವೆ ಎಂದು ಹೇಳಿದರು. ಆದರೆ ಈ ಕಡೆಯಿಂದ ಭಾರತೀಯ ಸೇನೆಗಳ ಮಹಾದಂಡನಾಯಕ KM ಕಾರ್ಯಪ್ಪ ಗುಡುಗಿದ್ರು. ನನ್ನ ಮಗ ಎಂಬ ಕಾರಣಕ್ಕೆ ನನ್ನ ಮಗನಿಗೆ ಯಾವ ರಿಯಾಯಿತಿ ಕೂಡ ಬೇಡ, ಪಾಕಿಸ್ತಾನದ ಕಡೆಯಿಂದ ನಾನು ಯಾವ ಸೈನಿಕನ ಬಿಡುಗಡೆಯ ಭಿಕ್ಷೆ ಕೂಡ ಬೇಡುವುದಿಲ್ಲ ಎಂದು ಪಾಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆಲ್ಲ ತಿಳಿದಿರುವಂತೆ ಕೊಡಗು ಜಿಲ್ಲೆಯು ಅತಿ ಹೆಚ್ಚು ಸೈನಿಕರಿಗೆ ಜನ್ಮ ಕೊಟ್ಟಿದೆ. ಅದರಲ್ಲಿ ಕೂಡ ಜನರಲ್ ಕಾರ್ಯಪ್ಪ ಅವರದ್ದು ಬಹಳ ದೊಡ್ಡ ಹೆಸರು. ಅವರು ಬಾಲಕನಿದ್ದಾಗ ಅವರ ತಾಯಿ ಕಾವೇರಿಯವರು ಮಗನನ್ನು ದೇವರ ಮುಂದೆ ನಿಲ್ಲಿಸಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ, ಲಂಚಕ್ಕೆ ಯಾವ ಕಾಲದಲ್ಲಿ ಕೂಡ ಕೈಯನ್ನು ಮುಂದೆ ಚಾಚುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿಸಿದ್ದರಂತೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷ್ ಸೇನೆಯನ್ನು ಸೇರಿದ್ದ ಕಾರ್ಯಪ್ಪ ಅವರು ಧೈರ್ಯವಾಗಿ ಹೊರಡಿದರು. ಅವರ ದಿಟ್ಟತನ ಕಂಡ ಬ್ರಿಟಿಷರು ಅವರಿಗೆ ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಎಂಬ ತಮ್ಮ ರಾಣಿಯ ಗೌರವದ ಪ್ರಶಸ್ತಿಯನ್ನು ನೀಡಿದ್ದರು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ದೇಶದ ಸೈನ್ಯದ 3 ವಿಭಾಗಗಳಿಗೆ ಒಬ್ಬ ಮಹಾದಂಡನಾಯಕ ನೇಮಕ ಆಗಬೇಕು ಎಂದು ಸರ್ಕಾರವು ಬಯಸಿತ್ತು. ಆ ಹುದ್ದೆಗೆ ನೇಮಕ ಆದವರು ಜನರಲ್ ಕಾರ್ಯಪ್ಪನವರು. ಆಗ ತಾನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ದೇಶದ ಸೈನ್ಯದ 3 ವಿಭಾಗಗಳಿಗೆ ಮಹಾದಂಡನಾಯಕರಾಗಿ ನೇಮಕವಾಗಿದ್ದ ಜನರಲ್ ಕಾರ್ಯಪ್ಪನವರ ಮುಂದೆ ಬೆಟ್ಟದಷ್ಟು ದೊಡ್ಡ ಸವಾಲುಗಳು ಇದ್ದವು. ಸೈನಿಕರ ಶಿಸ್ತು ಉತ್ಸಾಹಗಳು ಪಾತಾಳಕ್ಕೆ ಹೋಗಿದ್ದವು. ಮುಂದಿನ 4 ವರ್ಷಗಳ ಕಾಲ ಭಾರತೀಯ ಸೇನೆಯ ಆಧುನೀಕರಣಕ್ಕೆ ಅವಿಶ್ರಾಂತವಾಗಿ ಜನರಲ್ ಕಾರ್ಯಪ್ಪನವರು ದುಡಿದರು. ಮುಂದೆ ನಡೆದ 2 ಯುದ್ಧಗಳಲ್ಲಿ ಭಾರತವನ್ನು ಗೆಲ್ಲಿಸಿದ ಕೀರ್ತಿ ಕೂಡ ಜನರಲ್ ಕಾರ್ಯಪ್ಪನವರಿಗೆ ಸಲ್ಲಬೇಕು.
ಒಮ್ಮೆ ಪ್ರಧಾನಿ ನೆಹರು ಸೇನೆಯ ವಿಷಯದಲ್ಲಿ ಮೂಗು ತೋರಿಸಲು ಪ್ರಯತ್ನಿಸಿದಾಗ ಜನರಲ್ ಕಾರ್ಯಪ್ಪನವರು ಸಿಡಿದು ನಿಂತಿದ್ದರಂತೆ. ನಮ್ಮ ಸೈನಿಕರ ನಿಷ್ಠೆ ಇರುವುದು ರಾಷ್ಟ್ರಕ್ಕೆ ಮಾತ್ರ, ಪ್ರಧಾನಿಗೆ ಅಲ್ಲ. ಸೇನೆಯ ವಿಷಯದಲ್ಲಿ ಯಾರೇ ಹಸ್ತಕ್ಷೇಪ ಮಾಡಿದರೂ ನಾವು ಸಹಿಸುವುದಿಲ್ಲ ಎಂದು ಪ್ರಧಾನಿಗೆ ಖಡಕ್ಕಾಗಿ ಹೇಳಿದ್ದರಂತೆ. ನಿವೃತ್ತ ಸೈನಿಕರ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಜನರಲ್ ಕಾರ್ಯಪ್ಪನವರು ನಿವೃತ್ತಿ ವೇತನ ಸೌಲಭ್ಯಗಳು ದೊರೆಯುವಂತೆ ಅಂದಿನ ಪ್ರಧಾನಿ ನೆಹರು ಅವರಿಗೆ ಅನೇಕ ಬಾರಿ ಪತ್ರಗಳನ್ನು ಬರೆದಿದ್ರಂತೆ. ಅಷ್ಟೇ ಅಲ್ಲದೆ ಕೊಡಗಿನ ತಮ್ಮ ಮನೆಯನ್ನು ನಿವೃತ್ತ ಸೈನಿಕರ ಭವನಕ್ಕೆ ಬಿಟ್ಟುಕೊಟ್ಟಿದ್ದರು. ಎಂಬತ್ತಾರನೇ ವಯಸ್ಸಿನಲ್ಲಿ ಭಾರತ ಸರ್ಕಾರ ಕಾರ್ಯಪ್ಪ ಅವರಿಗೆ ಸೇನೆಯ ಅತ್ಯುನ್ನತ ಗೌರವವಾದ ಫೀಲ್ಡ್ ಮಾರ್ಷಲ್ ಪದವಿ ನೀಡಿ ಗೌರವಿಸಿತು. ಆದರೆ ಅವರಿಗೆ ತುಂಬ ತಡವಾಗಿ ಈ ಗೌರವ ದೊರೆಯಿತು ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಜನರಲ್ ಕಾರ್ಯಪ್ಪನವರು ಕೊಡಗಿನಲ್ಲಿ ನಿವೃತ್ತ ಜೀವನ ಕಳೆದರು. ಆಗಲೂ ಒಂದಲ್ಲ ಒಂದು ಸೇನಾ ಸಂಬಂಧಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿ ಇದ್ದರು. ತಮ್ಮ 90ನೇ ವಯಸ್ಸಿನಲ್ಲಿ ಪತ್ರಿಕೆಯ ಸಂದರ್ಶನವೊಂದರಲ್ಲಿ ನನಗೆ ಇರುವ ಒಂದೇ ಒಂದು ಅಸಮಾಧಾನ ಎಂದರೆ ದಿನಕ್ಕೆ 24 ಗಂಟೆ ಇರುವುದು. ಅದನ್ನು 48 ಗಂಟೆ ಮಾಡು ಎಂದು ನಾನು ದೇವರನ್ನು ಕೇಳುತ್ತೇನೆ, ಏಕೆಂದರೆ ಮಾಡಬೇಕಾದ ಕೆಲಸ ತುಂಬ ಇದೆ, ಸಮಯ ಮಾತ್ರ ಕಡಿಮೆ ಇದೆ ಅಂತ ಹೇಳಿದ್ರಂತೆ. May 15, 1993 94ನೇ ವಯಸ್ಸಿನಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ವಿಧಿವಶರಾದರು. ಒಟ್ಟಿನಲ್ಲಿ ಭಾರತೀಯ ಸೇನೆಯ ಇತಿಹಾಸವನ್ನು ಎಲ್ಲಿಂದ ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದರೂ ಜನರಲ್ ಕಾರ್ಯಪ್ಪ ಅವರ ಹೆಸರು ಉತ್ತುಂಗದಲ್ಲಿ ನಿಲ್ಲುತ್ತದೆ.